हरिः ओम। जन्माद्यस्य यतोन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजोवारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। ಇಂದ್ರನಿಗೂ ಹಾಗೂ ವೃತ್ರಾಸುರನಿಗೂ ಯುದ್ಧ ನಡೀತಾ ಇದೆ. ವೃತ್ರ ಅವನು ಇಂದ್ರನ ಆಯುಧಗಳಿಗೆ ಅವನು ಎದುರು ಆಯುಧವನ್ನು ಬಿಟ್ಟು ಯುದ್ಧವನ್ನಾಡ್ತಾ ಇದ್ದಾನೆ. ಆದರೆ ಇಂದ್ರನ ಪರಾಕ್ರಮದ ಮುಂದೆ ಅಸುರರೆಲ್ಲ ತತ್ತರಿಸಿ ಪಲಾಯನವನ್ನು ಮಾಡ್ತಾ ಇದ್ದಾರೆ. ಆಗ ಅವರು ಓಡೋದನ್ನು ನೋಡಿ ಅವರಿಗೆಲ್ಲ ವೃತ್ರಾಸುರ ಹೇಳ್ತಾನೆ, ಯಾಕೆ ಪಲಾಯನವನ್ನು ಮಾಡ್ತಾ ಇದ್ದೀರಾ? ಮನುಷ್ಯನಿಗೆ ಭಗವಂತನ ಆರಾಧನೆಯನ್ನು ಮಾಡಿ ಯೋಗದಿಂದ ಉಪಾಸನೆಯಿಂದ ಅವನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ಮೋಕ್ಷವಾಗ್ತದೆ, ಇದು ಬ್ರಾಹ್ಮಣನಿಗೆ. ಕ್ಷತ್ರಿಯನಾದವನು ಯುದ್ಧ ಭೂಮಿಯಲ್ಲಿ ಅವನು ಧರ್ಮಕ್ಕಾಗಿ ಯುದ್ಧವನ್ನು ಆಡಿದಾಗ ಅಲ್ಲಿ ವೀರಗತಿಯನ್ನು ಪಡೆದ ಅಂತಾದರೆ ಅವನಿಗೆ ಸದ್ಗತಿಯಾಗ್ತದೆ, ಮೋಕ್ಷವಾಗ್ತದೆ ಎಂಬುದಾಗಿ ಶಾಸ್ತ್ರ ಇದ್ದದ್ದರಿಂದಾಗಿ ನೀವು ಯಾಕೆ ಹೆದರ್ತಾ ಇದ್ದೀರಾ? ಜಾತಸ್ಯ ಮೃತ್ಯುರ್ಧ್ರುವ ಏಷ ಸರ್ವತಃ, ಯಾವನು ಹುಟ್ಟಿದ್ದಾನೆಯೋ ಅವನಿಗೆ ಮರಣವಾಗಲೇಬೇಕು. ಅದೂ ಕೂಡ ಪ್ರತಿಕ್ರಿಯಾ ಯಸ್ಯ ನಚೇಹ ಕ್ಲೃಪ್ತ, ಇದಕ್ಕೆ ಪರಿಹಾರ ಎಲ್ಲೂ ಕಂಡಿಲ್ಲ, ಇದು ಲೋಕದಲ್ಲಿ ಸಿದ್ಧವಾದದ್ದು, ಹಾಗಾಗಿ ಯಾಕೆ ಮೃತ್ಯುವಿಗೆ ನೀವು ಹೆದರ್ತಾ ಇದ್ದೀರಿ ಎಂಬುದಾಗಿ ತಿಳಿಸಿ ಈ ಕಲೇವರವನ್ನು ಯುದ್ಧದಲ್ಲಿ ವೀರಗತಿಯನ್ನು ಪಡೆಯುವುದರಿಂದಾಗಿ ಮೋಕ್ಷ ಸಿಗ್ತದೆ ಅಂತ ಅವನ ಮಾತುಗಳನ್ನು ಕೇಳಿ ಪಲಾಯನಪರರಾಗಿರ್ತಕ್ಕಂತಹ ಆ ಎಲ್ಲ ಅಸುರರು ಮತ್ತೆ ಯುದ್ಧಕ್ಕೆ ಅವನ ಮಾತಿನಿಂದ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಆಗ ಅಸುರರಲ್ಲಿಯೂ ಮತ್ತು ಇಂದ್ರ ದ್ವಿಪಕ್ಷ ದೇವತೆಗಳಿಗೂ ಘೋರವಾಗಿರ್ತಕ್ಕಂತಹ ಯುದ್ಧ ಆಗಿದೆ. ಯುದ್ಧ ನಡೆದಾಗ ಆಗ ದೇವತೆಗಳನ್ನು ಕುರಿತು ವೃತ್ರಾಸುರ ಹೇಳ್ತಾನೆ, ಕಿಂವ ಉಚ್ಚರಿತ ಮಾತುರ್ ಧಾವದ್ಭಿ ಪೃಷ್ಠತೋ ಹತೈಹಿ, ನೀವು ಓಡಿ ಹೋಗತಕ್ಕಂತಹ ಆ ಅಸುರರ ಮೇಲೆ ಬಾಣಪ್ರಯೋಗವನ್ನು ಶಸ್ತ್ರಪ್ರಯೋಗವನ್ನು ಮಾಡ್ತಾ ಇದ್ದೀರಿ, ಎಂತಹ ಧೀರರೇ ನೀವು, ಹೇಡಿಗಳಂತೆ ಓಡಿ ಹೋಗುವವರ ಮೇಲೆ ಬಾಣವನ್ನು ಶಸ್ತ್ರವನ್ನು ಪ್ರಯೋಗ ಮಾಡಬಾರದು, ಅವರು ತಿರುಗಿ ಬಂದಾಗ ಯುದ್ಧವನ್ನು ಆಡಬೇಕು. ಅದೇ ಶ್ಲಾಘ್ಯ ನಹಿ ಭೀತವಧ ಶ್ಲಾಘ್ಯ, ಅಂಜಿ ಓಡಿದವರ ಮೇಲೆ ಬಾಣವನ್ನು ಶಸ್ತ್ರವನ್ನು ಪ್ರಯೋಗವನ್ನು ಮಾಡೋದು ಇದು ಎಂದಿಗೂ ಕೂಡ ಯುದ್ಧದಲ್ಲಿ ಶ್ಲಾಘ್ಯವಾದದ್ದಲ್ಲ ಎಂಬುದಾಗಿ, ನಿಮಗೆ ನಿಜವಾದ ಧೈರ್ಯವಿತ್ತು ಅಂತಂದರೆ ನಾನು ಬಲಿಷ್ಠನಾಗಿ ಯುದ್ಧದ ಭೂಮಿಯಲ್ಲಿ ನಿಂತಿದ್ದೇನೆ, ನನ್ನ ಮೇಲೆ ಶಸ್ತ್ರವನ್ನು ಪ್ರಯೋಗವನ್ನು ಮಾಡಿರಿ ಎಂಬುದಾಗಿ ಅವನು ಎದುರಿಗೆ ಬಂದ. ದೇವತೆಗಳ ಮೇಲೆ ಶಸ್ತ್ರವನ್ನು ಬಿಡ್ತಾ ಇದ್ದಾನೆ. ಅವನ ಪ್ರಭಾವಕ್ಕೆ ಒಳಗಾದ ದೇವತೆಗಳೆಷ್ಟೋ ಜನ ಕೆಳಗಡೆಗೆ ಬೀಳ್ತಾ ಇದ್ದಾರೆ. ದೇವ ಸೈನ್ಯವನ್ನು ಆ ರಣರಂಗದಲ್ಲಿ ಮತ್ತೇರಿದ ಆ ವೃತ್ರಾಸುರ ತನ್ನ ಪರಾಕ್ರಮದಿಂದ ತ್ರಿಶೂಲವನ್ನು ತೆಗೆದುಕೊಂಡು ಎಲ್ಲರನ್ನೂ ಕೂಡ ನಡಗಿಸ್ತಾ ಇದ್ದಾನೆ. ಆಗ ದೇವತೆಗಳೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದೇವೇಂದ್ರ ಬಹಳ ಕುಪಿತನಾಗಿ ಅವನು ತನ್ನ ಮೇಲೇರಿ ಬರತಕ್ಕಂತಹ ವೃತ್ರಾಸುರನಿಗೆ ತಡೆಯುವುದಕ್ಕಾಗಿ ದಿವ್ಯವಾದ ಗದೆಯನ್ನು ತೆಗೆದುಕೊಂಡು ಅದನ್ನು ಜೋರಾಗಿ ತಿರುಗಿಸಿ ವೃತ್ರಾಸುರನ ಮೇಲೆ ಪ್ರಯೋಗವನ್ನು ಮಾಡಿದ. ಆದರೆ ಜಗ್ರಾಹವಾಮೇನ ಕರೇಣ ಲೀಲಯ, ವೃತ್ರಾಸುರ ಸಾಮಾನ್ಯನೇ, ಅವನು ಅನಾಯಾಸವಾಗಿ ಆ ಗದೆಯನ್ನು ಎಡಗೈಯಿಂದ ತೆಗೆದುಕೊಂಡು ಅದನ್ನು ತುಂಡು ಮಾಡಿದ್ದಾನೆ. ಆ ತನ್ನ ಪರಿಘ ಎಂಬ ಆಯುಧವನ್ನು ತೆಗೆದುಕೊಂಡು ಐರಾವತದ ಮೇಲೆ ಜೋರಾಗಿ ಎಸೆದಿದ್ದಾನೆ. ಐರಾವತದ ಕುಂಭಸ್ಥಳಕ್ಕೆ ಅದು ತಾಕಿದೆ. ಆಗ ಐರಾವತ ಕೆಳಗಡೆಗೆ ಬಿದ್ದಿದೆ. ಆ ಆಘಾತಕ್ಕೆ ಕೆಳಗಡೆಗೆ ಬಿದ್ದು ಘಾಸಿಗೊಂಡು ರಕ್ತ ಸುರಿತಾ ಇದೆ. ಆ ಐರಾವತದ ಗಂಡಸ್ಥಳದಿಂದ ರಕ್ತ ಏಳು ಧನುಸ್ಸಿನ ಪ್ರಮಾಣದಷ್ಟು ಮೇಲೆ ಚಿಮ್ಮಿ ಹಾರಿ ಹೋಗ್ತಾ ಇದೆ. ಆದರೆ ಇಂದ್ರ ಹೆದರಲಿಲ್ಲ. ತನ್ನ ಅಮೃತ ಶ್ರಾವಿಣಿಯಾಗಿರ್ತಕ್ಕಂತಹ ಕೈಯಿಂದ ಐರಾವತದ ಗಂಡಸ್ಥಳವನ್ನು ಸವರಿದಾಗ ಆ ಗಾಯವೆಲ್ಲ ಶಾಂತವಾಗಿದೆ. ಇಂದ್ರನ ಕೈಯೊಳಗೆ ಅಮೃತ ಸ್ರಾವಿ ಅಮೃತವನ್ನು ಸುರಿಸುವ ಶಕ್ತಿ ಇದೆ. ಹಾಗಾಗಿ ವೀತ
ವ್ಯಥಕ್ಷತ ವಾಹೋ ಅಭಿತಸ್ಥೆ ಇನ್ ಐರಾವತ ಮತ್ತೆ ಯುದ್ಧಕ್ಕೆ ಬಂದಿದೆ. ಈ ರೀತಿಯಾಗಿ ಇಂದ್ರ ಮತ್ತು ವೃತ್ರರ ಮಧ್ಯದಲ್ಲಿ ಯುದ್ಧ ನಡೀತಾ ಇರುವಾಗ ವೃತ್ರಾಸುರ ಹೇಳ್ತಾನೆ, ಇಂದ್ರ ನನ್ನ ಅಣ್ಣನಾಗಿರ್ತಕ್ಕಂಥ ವಿಶ್ವರೂಪನನ್ನು ನೀನು ಅವನ ಶಿರಸ್ಸನ್ನು ತುಂಡು ಮಾಡಿದಿ, ಅವನು ನಿನಗೆ ದಿವ್ಯವಾದ ನಾರಾಯಣ ವರ್ಮವನ್ನು ಉಪದೇಶವನ್ನು ಮಾಡಿದ, ಅವನನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿದ್ದಿ, ಬ್ರಹ್ಮಜ್ಞಾನಿಯಾಗಿದ್ದ, ಅವನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದ, ಅವನನ್ನು ಪುರೋಹಿತ ಅಂತ ನೀವು ನಂಬಿಸಿ ನೀನು ಅವನನ್ನು ಸಂಹಾರವನ್ನು ಮಾಡಿದ್ದಿ ಪಶುವಿನಂತೆ. ನಿನಗೆ ಇಂಥ ದುಷ್ಕೃತ್ಯವನ್ನು ಮಾಡಿದ್ದಕ್ಕೆ ಹೆಸಿಗೆ ಇಲ್ಲವೇ? ಇದು ಗುರು ಸ್ವಕರ್ಮಣ ಪುರುಷ ದೈಶ್ಚ ಗರ್ಹ್ಯಂ, ನಿಂದ್ಯವಾಗಿರ್ತಕ್ಕಂತಹ ಕರ್ಮವನ್ನು ಮಾಡಿದಿ ಎಂಬುದಾಗಿ ಇಂದ್ರನಿಗೆ ಅನೇಕ ರೀತಿಯಿಂದ ವೃತ್ರಾಸುರ ಹೇಳ್ತಾ ಇದ್ದಾನೆ. ಇಂದ್ರ, ಇವತ್ತು ನಾನು ನಿನ್ನ ಜೊತೆಗೆ ಯುದ್ಧಕ್ಕೆ ಬಂದಿದ್ದೇನೆ, ನಿನ್ನ ವಜ್ರಾಯುಧ ಅದನ್ನು ನನ್ನ ಮೇಲೆ ಪ್ರಯೋಗವನ್ನು ಮಾಡು ಅಂತ ಹೇಳಿದ. ನೋಡ್ರಿ, ವೃತ್ರಾಸುರ ಅಂಥ ಸಂದರ್ಭದಲ್ಲಿಯೂ ತನ್ನ ಧೈರ್ಯದಿಂದ ಹೇಳ್ತಾ ಇದ್ದಾನೆ. ತತ್ರಾನೃಣೋ ಭೂತಬಲಿಂ ವಿಧಾಯ, ವೃತ್ರನಿಗೆ ಗೊತ್ತು ಈ ವಜ್ರಾಯುಧ ಇದು ನಿನ್ನ ಸಾಮರ್ಥ್ಯವಲ್ಲ, ದಧೀಚಿ ಋಷಿಗಳ ತಪಸ್ಸು, ವಿಷ್ಣುವಿನ ತೇಜಸ್ಸು, ದೇವತೆಗಳ ಎಲ್ಲ ಪುಣ್ಯ ಅದು ಸೇರಿದೆ. ಆ ವಜ್ರಾಯುಧದಿಂದ ನೀನು ನನ್ನನ್ನು ಹೊಡಿತಿ, ನಾನು ಮೃತನಾಗ್ತೇನೆ ಸಂಶಯವೇ ಇಲ್ಲ. ಆದರೂ ಕೂಡ ಅವನು ಹೇಳ್ತಾ ಇದ್ದಾನೆ, ಸುರೇಂದ್ರ ಕಸ್ಮಾತ್ ನ ಹಿನೋಷಿ ವಜ್ರಂ, ಯಾಕೆ ವಜ್ರಾಯುಧವನ್ನು ನೀನು ಬಿಡ್ತಾ ಇಲ್ಲ, ಎದುರಿಗೆ ನಾನು ನಿಂತಿದ್ದೇನೆ, ಸಂಶಯ ಪಡಬೇಡ, ಆ ಶಸ್ತ್ರ ವ್ಯರ್ಥವಾಗಬಾರದು. ಯಾಕೆ ಅಂದರೆ ಇದು ದಧೀಚಿ ವಿಷ್ಣುವಿನ ತೇಜಸ್ಸು ತಪಸ್ಸಿನಿಂದ ನಿಯಂತ್ರಿತವಾಗಿದೆ, ನಿನಗೆ ವಿಜಯ ಸಿಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ, ಯಾವ ಶತ್ರು ಪಕ್ಷದಲ್ಲಿರುವವನು ಈ ತರಹ ಮಾತನಾಡೋದಿಲ್ಲ, ಆದರೆ ವೃತ್ರಾಸುರ ಮಾತನಾಡ್ತಾ ಇದ್ದಾನೆ. ಅವನು ವಿದ್ಯಾಧರ, ಉತ್ತಮವಾಗಿರ್ತಕ್ಕಂತಹ ಯೋಗ್ಯತೆಯನ್ನು ಪಡೆದವನು. ಅವನು ಹೇಳ್ತಾ ಇದ್ದಾನೆ, ಏಕಾಂತ ಭಕ್ತರಾದವರಿಗೆ ಅವರಿಗೆ ಯಾವ ಸಂಪತ್ತನ್ನು ಅವರು ಅಪೇಕ್ಷೆ ಪಡೋದಿಲ್ಲ. ನನಗೆ ಭಗವಂತನ ಆರಾಧನೆಯನ್ನು ಮಾಡುವ ನಾನು ಈ ತ್ರೈವರ್ಗಿಕವಾಗಿರ್ತಕ್ಕಂಥ ಪ್ರಾಪಂಚಿಕವಾಗಿರುವ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ, ಆ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಈ ಭೌತಿಕ ಸಂಪತ್ತು ನನಗೆ ಬೇಕಾಗಿಲ್ಲ, ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸಃ ಭವಿತಾಸ್ಮಿ ಭೂಯಃ. ಆಗ ವೃತ್ರಾಸುರ ಹೇಳ್ತಾನೆ, ನಾನು ಪರಮಾತ್ಮನ ಪಾದವನ್ನೇ ನಂಬಿಕೊಂಡಿರ್ತಕ್ಕಂತಹ ಅವನ ದಾಸಾನುದಾಸ, ಅವನ ಧ್ಯಾನವನ್ನೇ ನಾನು ಮಾಡ್ತಾ ಇದ್ದೇನೆ. ಗೃಣೀತ ವಾ ಕರ್ಮ ತನೋತು ಕಾಯ, ನನ್ನ ಮೈ ಭಗವಂತನ ಸೇವೆ ಮಾಡಲಿ, ನನ್ನ ಬಾಯಿ ಭಗವಂತನ ಗುಣಗಾನವನ್ನು ಮಾಡಲಿ, ನನ್ನ ಕೈ ಭಗವಂತನ ಅರ್ಚನೆಯನ್ನು ಮಾಡಲಿ. ನನ್ನ ಆಕಪೃಷ್ಠಂ ನಚ ಪಾರಮೇಷ್ಠ್ಯಂ, ನನಗೆ ನಿನ್ನನ್ನು ಬಿಟ್ಟು ಅಂದರೆ ಪರಮಾತ್ಮನನ್ನು ಬಿಟ್ಟು ನನಗೆ ಸ್ವರ್ಗ ಬೇಕಾಗಿಲ್ಲ, ಬ್ರಹ್ಮ ಲೋಕಾಧಿಪತ್ಯ ಬೇಕಾಗಿಲ್ಲ, ನ ಸಾರ್ವಭೌಮಂ ಭೂಮಿಯ ಸಾಮ್ರಾಜ್ಯ ನನಗೆ ಬೇಕಾಗಿಲ್ಲ, ನ ರಸಾಧಿಪತ್ಯಂ ಪಾತಾಳಾದಿ ಲೋಕಗಳಿಗೆ ಆಧಿಪತ್ಯ ನನಗೆ ಬೇಕಾಗಿಲ್ಲ, ನ ಯೋಗ ಸಿದ್ಧೀಹಿ ನನಗೆ ಯಾವ ಅಣಿಮಾದಿ ಸಿದ್ಧಿಗಳು ಬೇಕಾಗಿಲ್ಲ. ಭಗವಂತ ನಿನ್ನ ಪಾದ ಕಮಲಗಳನ್ನು ಬಿಟ್ಟು ಸಮಂಜಸಂತ್ವಾ ವಿರಹಯ್ಯ ಕಾಂಕ್ಷೀ, ಅದನ್ನು ಬಿಟ್ಟು ಬೇರೆ ಯಾವುದು ನನಗೆ ಬೇಕಾಗಿಲ್ಲ ಎಂಬುದಾಗಿ ಅದನ್ನು ಹೇಳಿಕೊಡ್ತಾ ಇವೆ. ಯಾವ ರೀತಿಯಾಗಿ ರೆಕ್ಕೆ ಬಲಿಯದೇ ಇರತಕ್ಕಂಥ ಮರಿಗಳು ತಾಯಿಯ ಹಕ್ಕಿಯನ್ನು ಹೇಗೆ ಆಶ್ರಯಿಸುತ್ತವೆಯೋ, ಹಸಿದ ಕರುಗಳು ತಮ್ಮ ತಾಯಿ ಆಕಳಿನ ಹತ್ತಿರ ಹೇಗೆ ಹಾಲನ್ನು ಅಪೇಕ್ಷಿಸುತ್ತವೆಯೋ, ಪ್ರಿಯ ಕರ ದೂರದಲ್ಲಿ ಹೋದಾಗ ಆ ಸತಿಯಾದವಳು ಯಾವ ರೀತಿಯಾಗಿ ಪತಿಯ ಆಗಮನವನ್ನು ಕಾಯ್ತಾ ಇರುತ್ತದೆಯೋ, ಹಾಗೆ ನನ್ನ ಮನಸ್ಸು ಕೂಡ ನಿನ್ನನ್ನೇ ಕಾಯ್ತಾ ಇದೆ. ಭಗವಂತ ನಿನ್ನ ಧ್ಯಾನವನ್ನು ಮಾಡ್ತಾ ಇದ್ದೇನೆ, ಈ ವಜ್ರಾಯುಧ ನನಗೇನು ಮಾಡೋದಿದೆ ಎಂಬುದಾಗಿ ಇಂಥ ದಿವ್ಯವಾಗಿರ್ತಕ್ಕಂಥ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಆ ವೃತ್ರಾಸುರ ಇಂದ್ರನ ಜೊತೆ ಯುದ್ಧಕ್ಕೆ ಬಂದಿದ್ದಾನೆ. ಅವನ ಆ ಭಗವಂತನ ಸ್ತೋತ್ರವನ್ನು ಕಂಡು ಇಂದ್ರ ಆಶ್ಚರ್ಯಪಟ್ಟ. ಈ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಭಗವಂತನ ಮಹಾತ್ಮ್ಯವನ್ನು ಕೊಂಡಾಡ್ತಾ ಇದ್ದಾನೆ ಅಂದರೆ ಈ ವೃತ್ರ ಸಾಮಾನ್ಯನಲ್ಲ ಎಂಬುದಾಗಿ ತಿಳಿದು, ಆದರೆ ಯುದ್ಧ ನಡೆದಿದೆ, ತನ್ನ ಕೈಯಲ್ಲಿರ್ತಕ್ಕಂತಹ ಒಂದು ಉಲ್ಕ ಬೆಂಕಿಯನ್ನು ಕಾರತಕ್ಕಂತಹ ಆಯುಧವನ್ನು ತೆಗೆದುಕೊಂಡು ಶೂಲವನ್ನು ತೆಗೆದುಕೊಂಡು ಅದನ್ನು ವೃತ್ರಾಸುರನ ಮೇಲೆ ಪ್ರಯೋಗವನ್ನು ಮಾಡಿದ. ನೂರಾರು ಅಸ್ತ್ರಗಳು ಗಂಟುಗಳಿರ್ತಕ್ಕಂತಹ ಆ ಆಯುಧ ಅದನ್ನು ಬಿಟ್ಟಾಗ ಏನಾಯಿತು ಅಂದರೆ ವೃತ್ರಾಸುರನ ಒಂದು ಭುಜ ಕತ್ತರಿಸಿ ಕೆಳಗಡೆಗೆ ಬಿತ್ತು.
ಚಿನ್ನೈಕ ಬಾಹು ಪರಿಹೇಣ ವೃತ್ರ. ಒಂದು ಬಾಹು ಕೆಳಗಡೆಗೆ ಬಿದ್ದರೂ ಕೂಡ ವೃತ್ರಾಸುರ ಹೆದರದೆ ಇನ್ನೊಂದು ಬಾಹುವಿನಲ್ಲಿ ಪರಿಘ ಎಂಬ ಆಯುಧವನ್ನು ತೆಗೆದುಕೊಂಡು ಹನೌ ತತಾಡ ಇಂದ್ರಂ, ಇಂದ್ರನ ಮೇಲೆ ಪ್ರಯೋಗವನ್ನು ಮಾಡಿದ. ಅದು ಎಲ್ಲಿ ಹೋಗಿ ತಾಕಿತು ಅಂದರೆ ಇಂದ್ರನ ಹನು, ಹನು ಅಂದರೆ ಗದ್ದ, ಆ ಗದ್ದಕ್ಕೆ ಹೋಗಿ ತಾಕಿದೆ. ತಾಕಿದಾಗ ಇಂದ್ರ ಕ್ಷಣ ಕೆಳಗಡೆಗೆ ಬಿದ್ದ. ವಜ್ರಂನ ಹಸ್ತಾತ್ ನ್ಯಪತನ್ ಮಘೋನಃ, ಕೆಳಗಡೆಗೆ ಅವನು ಬಿದ್ದ, ಅವನ ಕೈಯಲ್ಲಿರುವ ವಜ್ರಾಯುಧ ಜಾರಿ ನೆಲದ ಮೇಲೆ ಬಿತ್ತು. ವೃತ್ರನ ಅದ್ಭುತವಾಗಿರುವ ಈ ಕರ್ಮವನ್ನು ನೋಡಿ ಅಸುರರೆಲ್ಲ ಭಲೇ ಭಲೇ ಜೈ ಜೈ ಅಂತೇಳಿ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಸಿದ್ಧ ಚಾರಣ ಗಂಧರ್ವರೆಲ್ಲರೂ ಕೂಡ ಅವನ ಅದ್ಭುತವಾದ ಮಹಿಮೆಯನ್ನು ಕಂಡು ಸ್ತೋತ್ರವನ್ನು ಮಾಡಿದರು. ಈ ಕಡೆಗೆ ದೇವತೆಗಳೆಲ್ಲ ಹಾ ಹೇತಿ ವಿಚಕ್ರಶು ಭೃಶಂ, ಅಯ್ಯೋ ಇಂದ್ರನೇ ಕೆಳಗಡೆಗೆ ಬಿದ್ದ, ಅವನ ಆಯುಧ ಕೆಳಗಡೆಗೆ ಬಿತ್ತಲ್ಲ ಅಂತ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಆಗ ಇಂದ್ರನಿಗೆ ಲಜ್ಜೆಯಾಗಿದೆ, ನಾಚಿಕೆಯಾಗಿದೆ, ಕೆಳಗಡೆಗೆ ಬಿದ್ದ ವಜ್ರಾಯುಧವನ್ನು ಹೇಗೆ ನಾನು ಕೈಯಲ್ಲಿ ಎತ್ತಲಿ ಅಂತ ಅವನು ನಾಚುತ್ತಾ ಇರುವಾಗ ವೃತ್ರಾಸುರ ಹೇಳ್ತಾನೆ, ತಮಾಹ ವೃತ್ರೋ ಹರ ಅತ್ತ ವಜ್ರ, ಇಂದ್ರ ಹೆದರಬೇಡ, ವಜ್ರಾಯುಧವನ್ನು ತೆಗೆದುಕೋ, ಜಹಿ ಸ್ವಶತ್ರುಂ, ನಿನ್ನ ಶತ್ರುವಾದ ನನ್ನನ್ನು ಸಂಹಾರವನ್ನು ಮಾಡು. ಈಗ ವಿಷಾದವನ್ನು ಮಾಡುವ ಕಾಲವಲ್ಲ, ಯುದ್ಧದ ಕಾಲವಾಗಿದೆ. ಯಾಕೆ ಅಂತಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನಾದಿಗಳನ್ನು ಮಾಡುವ ಪರಮಾತ್ಮ ಆದಿಪುರುಷ, ಅವನನ್ನು ಹೊರತುಪಡಿಸಿದರೆ ಇನ್ಯಾರಿಗೂ ಜಯ ಅನ್ನೋದು ಇಲ್ಲ. ಜಯ ಅನ್ನೋದು ಸರ್ವತ್ರ ಪರಮಾತ್ಮನಿಗೆ ಮಾತ್ರ ಇದೆ ಹೊರತಾಗಿ ಅವನಿಗೆ ಪರಾಜಯವೇ ಇಲ್ಲ. ಅವನನ್ನು ಹೊರತುಪಡಿಸಿ ಇತರರಿಗೆಲ್ಲ ಒಮ್ಮೆ ಜಯ ಮತ್ತೊಮ್ಮೆ ಪರಾಜಯ ಬರೆದಿಟ್ಟಿದೆ. ಯಾರಿಗೂ ಜಯ ಅನ್ನೋದು ಶಾಶ್ವತವಾದದ್ದಲ್ಲ. ಲೋಕಾ ಸಪಾಲಾಹ, ಇಂದ್ರಾದಿ ಲೋಕಪಾಲಕರು ಅಷ್ಟು ದಿಕ್ಪಾಲಕರು ಯಾವ ಭಗವಂತನ ಅನುಗ್ರಹದಿಂದ ಶ್ವಸಂತಿ ವಿವಶಾವಶೇ, ಅವನ ಅನುಗ್ರಹದಿಂದ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ. ಅಂಥ ಭಗವಂತನೇ ಸರ್ವೋತ್ತಮಪ್ಪ, ನೀನು ಯಾರು ನಾನು ಯಾರು ನಾವಿಬ್ಬರು ನಿಮಿತ್ತ ಮಾತ್ರ ಎಂಬುದಾಗಿ ಓಜಸ್ಸು ಬಲ ಸಹನ ಪ್ರಾಣ ಅಮೃತ ಇವುಗಳನ್ನೆಲ್ಲ ಕೊಡುವವನು ಆ ಭಗವಂತನೇ. ಅದನ್ನು ತಿಳಿಯಲಾರದೆ ಹೇತುಂ ಆತ್ಮಾನಂ ಮನ್ಯತೆ ಜಡ, ಈ ಅಜ್ಞಾನಿಯಾಗಿರುವ ಮಾನವನು ಎಲ್ಲ ಬಲ ಓಜಸ್ಸು ಪರಾಕ್ರಮ ಧೈರ್ಯ ಅಮೃತತ್ವ ನನ್ನದು ಎಂಬುದಾಗಿ ಅಹಂಕಾರವನ್ನು ಪಡ್ತಾನೆ. ಎಂಥ ದಿವ್ಯವಾದ ತತ್ವವನ್ನು ವೃತ್ರಾಸುರ ಹೇಳ್ತಾ ಇದ್ದಾನೆ. ಯಥಾ ದಾರುಮಯಿ ಯೋ ನಾರಿ ಯಥಾ ಯಂತ್ರಮಯೋ ಮೃಗ, ಯಾವ ರೀತಿಯಾಗಿ ಮರದ ಕಟ್ಟಿಗೆಯ ಬೊಂಬೆ ಯಾವ ರೀತಿಯಾಗಿ ಅದು ಆಡಿಸಿದವನ ಕೈಯಲ್ಲಿ ಆಡುತ್ತಾ ಇರುತ್ತದೆಯೋ, ಕೀಲು ಕುದುರೆ ಯಾವ ರೀತಿಯಾಗಿ ಅದು ಓಡ್ತಾ ಇರುತ್ತದೆಯೋ, ಹಾಗೆ ಎಲ್ಲ ಜೀವರಾಶಿಗಳು ಕೂಡ ಈಶತಂತ್ರಾಣಿ ಪರಮಾತ್ಮನ ಅಧೀನರಾಗಿದ್ದಾರೆ. ಹಾಗಾಗಿ ಯಾವುದಕ್ಕೂ ನೀನು ನಾಚಬೇಡ ಎಂಬುದಾಗಿ ಆಯುಷ್ಯ ಕೀರ್ತಿ ಐಶ್ವರ್ಯ ಆಶಿಸ್ಸು ಇವೆಲ್ಲವುಗಳು ಕೂಡ ಬೇಕು ಅಂದರೆ ಬರೋದಲ್ಲ, ಬೇಡವಂದರೆ ಹೋಗೋದಲ್ಲ. ಅವರವರ ಕರ್ಮಗಳ ಪ್ರಕಾರ ಆಯಾ ಕಾಲಕ್ಕೆ ಅವು ಬರ್ತಾ ಇರ್ತವೆ. ಭವಂತೇವ ಹಿ ಕಾಲೇತೆ, ಆಯಾ ಕಾಲ ಬಂದಾಗ ಬಂದೇ ಬರ್ತವೆ, ಬೇಡ ಅಂದಾಗ ಹೋಗ್ತವೆ. ಆದ್ದರಿಂದಾಗಿ ಕೀರ್ತಿ ಅಪಕೀರ್ತಿ ಜಯ ಅಪಜಯ ಇವುಗಳಲ್ಲಿ ಮನುಷ್ಯ ಹಿಗ್ಗದೆ ಕುಗ್ಗದೆ ತನ್ನ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕು. ಸಮಸ್ಯಾ ಎಂಬುದಾಗಿ ಅದನ್ನು ತಿಳಿಸಿ ಇವೆಲ್ಲ ಗುಣಮೂಲಕವಾಗಿ ಸತ್ವರಜಸ್ತಮೋ ಗುಣ ಮೂಲಕವಾಗಿ ಇವೆಲ್ಲ ಆಗ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ಪರಮಾತ್ಮ ಇದ್ದಾನೆ, ಅವನ ಮುಂದೆ ಇದ್ಯಾವುದರ ಆಟ ನಡೆಯೋದಿಲ್ಲ. ನೋಡು, ನನ್ನ ಕೈ ಈಗ ಕತ್ತರಿಸಿ ಹೋದರೂ ಕೂಡ ನಾನು ಸೋತಿದ್ದೇನೆ ಅಂತ ನಾನು ಯುದ್ಧವನ್ನು ನಿಲ್ಲಿಸುವಂತೆ ಇಲ್ಲ. ನಾನು ಸಾಯ್ತೇನೆ ಆದರೂ ಕೂಡ ನನ್ನ ಪ್ರಾಣ ನೀನು ತೆಗಿತಿ, ಅದು ಗೊತ್ತಿದ್ದರೂ ನಾನು ಯುದ್ಧವನ್ನಾಡ್ತೇನೆ. ಯಾಕೆ? ಇದು ಒಂದು ಜೂಜಾಟ, ಒಮ್ಮೆ ನಿನಗೆ ಜಯ ಒಮ್ಮೆ ನನಗೆ ಜಯ ಎಂಬುದಾಗಿ ಆ ವೃತ್ರಾಸುರ ಹೇಳಿ ಅತ್ರನೇ ನ್ಯಾಯತೆ ಅಮುಷ್ಯ ಜಯೋಮುಷ್ಯ ಪರಾಜಯ, ಇಲ್ಲಿ ಯಾರಿಗೆ ಜಯ ಯಾರಿಗೆ ಪರಾಜಯ ಗೊತ್ತಾಗಿಲ್ಲ ಎಂಬುದಾಗಿ ಹೇಳಿ ಅವನು ತಿಳಿಸಿದಾಗ ಇಂದ್ರ ಅವನ ಮಾತನ್ನು ಕೇಳಿ ಆಶ್ಚರ್ಯ ಪಡ್ತಾನೆ, ಸಂತೋಷ ಪಡ್ತಾನೆ. ಅಹೋ ದಾನವ ಸಿದ್ಧೋಸಿ, ದಾನವ ನೀನು ಮಹಾಸಿದ್ಧ ಪುರುಷಪ್ಪ, ಈ ಕಾಲದಲ್ಲಿಯೂ ಕೂಡ ನಿನಗೆ ಭಗವಂತನ ಜ್ಞಾನ ಬಂದಿದೆ, ನೀನು ಜೀವನ್ಮುಕ್ತನಾಗಿದ್ದಿ, ಜಗತ್ ಸ್ವಾಮಿಯಾಗಿರುವ ಪರಮಾತ್ಮನನ್ನು ಎಲ್ಲ ರೀತಿಯಿಂದ ನೀನು ಭಜನೆಯನ್ನು ಮಾಡ್ತಾ ಇದ್ದಿ, ಅಸುರರಿಗೆ ಮೋಹವನ್ನು ಕೊಡ್ತಕ್ಕಂತಹ ಈ ಮಾಯಾ ನಿನಗೆ ಯಾವುದೇ ವಿಧವಾಗಿರ್ತಕ್ಕಂತಹ
ಮೋಹಗೊಳಿಸಿಲ್ಲ. ಯದ್ವಿಹಾಯ ಅಸುರಂ ಭಾವಂ, ಅಸುರ ಭಾವವನ್ನು ಬಿಟ್ಟು ನೀನು ಏಕಾಂತ ಭಕ್ತನಾಗಿದ್ದಿ, ದೊಡ್ಡ ಆಶ್ಚರ್ಯ ಎಂಬುದಾಗಿ ಅವನ ಸ್ತೋತ್ರವನ್ನು ಮಾಡಿ, ವಾಸುದೇವೇ ಭಗವತಿ ಸರ್ವಾತ್ಮನಿ ದೃಢ ಮತಿಹಿ, ಆ ಭಗವಂತನಲ್ಲಿ ದೃಢವಾದ ಮತಿ ಇದೆಯಲ್ಲ, ಇಂಥ ಮತಿ ಇರುವ ನಿನಗೆ ಈ ಅಲ್ಪವಾಗಿರುವ ಸುಖದಿಂದ ಏನಾಗಬೇಕಾಗಿದೆ ಎಂಬುದಾಗಿ ಅವರಿಬ್ಬರು ಅನ್ಯೋನ್ಯವಾಗಿರ್ತಕ್ಕಂತಹ ಈ ತರಹದ ತತ್ವೋಪದೇಶದ ಮಾತುಗಳನ್ನೆಲ್ಲ ಆಡಿದಾಗ, ಆಗ ವೃತ್ರಾಸುರ ಘೋರವಾಗಿರ್ತಕ್ಕಂಥ ಕಬ್ಬಿಣದ ಆಯುಧವನ್ನು ಎಡಗೈಯಿಂದ ಇಂದ್ರನ ಮೇಲೆ ತಿರುಗಿಸಿ, ಒಂದೇ ಒಂದು ಕೈ ಇದ್ದರೂ ಕೂಡ ಅದನ್ನು ಪ್ರಯೋಗವನ್ನು ಮಾಡಿದ. ಪ್ರಯೋಗವನ್ನು ಮಾಡಿದಾಗ ಇಂದ್ರ ಸಾಮಾನ್ಯ ಅದನ್ನು ಬಿಡಲಿಲ್ಲ, ಆ ಪರಿಗಾಯುಧವನ್ನು ಆನೆಯ ಸೊಂಡಲಿನಂತೆ ಕತ್ತರಿಸಿ ಆಗ ವೃತ್ರಾಸುರನ ಇನ್ನೊಂದು ತೋಳನ್ನು ಕೂಡ ತನ್ನ ವಜ್ರಾಯುಧದಿಂದ ವಜ್ರೇಣ ಶತಪರ್ವಣ ಕತ್ತರಿಸಿ ಹಾಕಿದ. ಇಂದ್ರನಿಗೆ ಇಂದ್ರನು ಬಿಟ್ಟ ಆ ಅಸ್ತ್ರದಿಂದ ವೃತ್ರಾಸುರನ ಎರಡು ತೋಳುಗಳು ಕೂಡ ಕತ್ತರಿಸಿ ಹೋಗಿವೆ. ಉತ್ಕೃತ ಮೂಲಾಭ್ಯಾಂ ದೋರ್ಭ್ಯಾಂ ಬಭೌ ರಕ್ತಸ್ರವ ಅಸುರ, ರಕ್ತ ಸೋರ್ತಾ ಇದೆ. ಯಾವ ರೀತಿಯಾಗಿ ರೆಕ್ಕೆಗಳನ್ನು ಕತ್ತರಿಸಿಕೊಂಡ ಪಕ್ಷಿ ಕೆಳಗಡೆಗೆ ಬೀಳಬೇಕೋ ಹಾಗೆ ಇವನು ಪರ್ವತದ ಕೆಳಗಡೆಗೆ ಬೀಳ್ತಾ ಇದ್ದಾನೆ ಪರ್ವತಪ್ರಾಯನಾದ ವೃತ್ರಾಸುರ. ಆದರೆ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ದೊಡ್ಡದಾದ ಬಾಯಿಯನ್ನು ತೆಗೆದ, ಒಂದು ತುಟಿಯನ್ನು ಭೂಮಿಗೆ ಇನ್ನೊಂದು ತುಟಿಯನ್ನು ಆಕಾಶಕ್ಕೆ ಹಚ್ಚಿ, ನಭೋ ಗಂಭೀರ ವಕ್ತ್ರೇಣ ಲೀಲೇಣ ಉದ್ಬಣ ಜಿಹ್ವಯ ಆತ, ಬಾಯಿ ತೆಗೆದು ತನ್ನ ದೌಷ್ಟ್ರ ಕರಾಲವಾಗಿರುವ ಹಲ್ಲುಗಳಿಂದ ಎಲ್ಲ ಮಹಾಕಾಯವಾಗಿರ್ತಕ್ಕಂತಹ ಆ ಎಲ್ಲ ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು ಕಚ 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 ತಿಂತಾ ಇದ್ದಾನೆ. ಕೊನೆಗೆ ತಾನು ಬಾಯಿಯನ್ನು ತೆಗೆದು ಆಂತ ಬಾಯಿಯಿಂದ ವಜ್ರಾಯುಧ ಸಹಿತನಾದ ಇಂದ್ರನನ್ನು ನುಂಗಿಬಿಟ್ಟ. ಇಂದ್ರ ವೃತ್ರಾಸುರನ ಬಾಯಿ ಒಳಗಡೆಗೆ ಹೋಗಿದ್ದಾನೆ. ಆದರೆ ಹಾ ಕಷ್ಟಮಿತಿ ನಿರ್ವಿಣ್ಣಾಹ ಚುಕ್ರುಷು ಸಮಹರ್ಷಯಃ, ಮಹರ್ಷಿಗಳೆಲ್ಲರೂ ಅಯ್ಯೋ ಇಂದ್ರ ಹೋದ, ವೃತ್ರನ ಬಾಯಿ ಒಳಗಡೆಗೆ ಹೊಟ್ಟೆಯೊಳಗೆ ಹೋದ, ಇನ್ನೇನು ನಮ್ಮ ಅವಸ್ಥೆ ಅಂತ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಆದರೆ ಇಂದ್ರ ಮಾತ್ರ ಸಾಯಲಿಲ್ಲ. ಯಾಕೆ? ಅವನು ಅಮೃತಪಾನವನ್ನು ಮಾಡಿರುವ ದೇವತೆ, ಭಗವಂತನ ಸಂಕಲ್ಪದಿಂದ ಅಮರತ್ವವನ್ನು ಪಡೆದವನು. ನಮಮಾರ ಉದರಂಗತಃ, ಅವನ ಉದರದಲ್ಲಿ ಹೋದರೂ ಕೂಡ ಇಂದ್ರ ಸಾಯಲಿಲ್ಲ. ಮಹಾಪುರುಷ ವಿದ್ಯೆಯಿಂದ ನಾರಾಯಣ ಕವಚವನ್ನು ಪಡೆದಿದ್ದ, ಯೋಗ ಸಾಮರ್ಥ್ಯದಿಂದಾಗಿ ಹೊಟ್ಟೆ ಒಳಗಡೆಗೆ ಹೋದ ಇಂದ್ರ ತನ್ನ ವಜ್ರಾಯುಧದಿಂದ ಆ ವೃತ್ರನ ಹೊಟ್ಟೆಯನ್ನು ತುಂಡು ತುಂಡು ಮಾಡಿ ಅದನ್ನು ಸೀಳಿ ಹೊರಗಡೆಗೆ, ಬಿಲದಿಂದ ಯಾವ ರೀತಿಯಾಗಿ ಪ್ರಾಣಿ ಹೊರಗಡೆಗೆ ಬರಬೇಕೋ ಹಾಗೆ ಬಲಭಿದ್ ವಿಭುಹು ಇಂದ್ರ ಹೊರಗಡೆಗೆ ಬಂದ. ಬಂದವನೇ ತನ್ನ ವಜ್ರಾಯುಧದಿಂದ ಅವನ ಎರಡೂ ಭುಜಗಳನ್ನು ಕತ್ತರಿಸಿ ಹಾಕಿದವನು ಈಗ ಶಿರಚ್ಛೇದ ಅಂತನ್ನೋದು ತತ್ಕ್ಷಣ ಮಾಡಲಿಲ್ಲ. ಅವನು ಸಾಯಲಿಲ್ಲ. ಅಗ್ನಿ ಪುರಾಣ ಇದರ ಬಗ್ಗೆ ಒಂದು ಮಹತ್ವದ ಮಾತನ್ನು ಹೇಳಿಕೊಡ್ತದೆ. ಆ ವೃತ್ರಾಸುರ ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಇಂದ್ರನು ವೃತ್ರಾಸುರನ ಮೇಲೆ ಪ್ರಯೋಗವನ್ನು ಮಾಡಿದಾಗ ಶೀಘ್ರದಲ್ಲಿ ವೃತ್ರಾಸುರ ಸಾಯಲಿಲ್ಲ. ದಕ್ಷಿಣಾಯಣ ಉತ್ತರಾಯಣ ಎರಡು ಕಾಲ ಅಂದರೆ 360 ದಿನಗಳ ಹೊರಗಡೆಗೆ ಅವನ ಶಿರಸ್ಸನ್ನು ಛೇದನ ಮಾಡಬೇಕಾಗಿ ಬಂತು. ಅಷ್ಟು ಕಾಲ ಬೇಕಾಯಿತಂತೆ. ಆ ಮಧ್ಯಕಾಲದೊಳಗೆ ವೃತ್ರಾಸುರನಿಗೂ ಇಂದ್ರನಿಗೂ ಅವರಿಬ್ಬರಿಗೂ ಸಖ್ಯವಾಯಿತು. ಸಖ್ಯವಾದ ಮೇಲೆ ಅವರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆಗ ಒಂದು ಸಲ ವೃತ್ರಾಸುರನಿಗೆ ಇಂದ್ರ ಕೇಳ್ತಾನೆ, ಏನಪ್ಪ ನೀನು ಸಾಯ್ತಾನೇ ಇಲ್ಲವಲ್ಲೋ ಅಂತ ಕೇಳಿದಾಗ ವೃತ್ರಾಸುರ ಹೇಳ್ತಾನೆ, ನಚಾರ್ದ್ರೇಣ ನ ಶುಷ್ಕೇಣ, ನೋಡು ಇಂದ್ರ ನೀನು ನನ್ನನ್ನು ಕೊಲ್ಲಬೇಕಂತ ಹೊಂಚು ಹಾಕಿದ್ದೀಯಾ, ನಾನು ಹಸಿಯಾದ ಪದಾರ್ಥದಿಂದ ಸಾಯುವುದಿಲ್ಲ, ಒಣಗಿದ ಪದಾರ್ಥದಿಂದ ಸಾಯುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಹಾಗಾದ್ರೆ ಹೇಗೆ ಸಾಯೋದು? ಯಾವುದೇ ವಸ್ತು ಒಣಗಿರ್ತದೆ, ಖಡ್ಗ ಒಣಗಿದ ಪದಾರ್ಥ, ಆಮೇಲೆ ವಜ್ರಾಯುಧ ಒಣಗಿದ ಪದಾರ್ಥ, ಗಿಡ ಇವೆಲ್ಲ ಹಸಿಯಾದ ಪದಾರ್ಥ, ಹಸಿನೂ ಅಲ್ಲ ಒಣಗಿದ್ದು ಅಲ್ಲ, ಹೇಗೆ ಅವನು ಸಾಯ್ಬೇಕು? ಅವನನ್ನು ಕೊಲ್ಲೋದಕ್ಕಾಗಿಯೇ ವಜ್ರಾಯುಧ ಬಂದಿದೆ, ವಜ್ರಾಯುಧ ಒಣಗಿದ ಪದಾರ್ಥ, ಅದರಿಂದ ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಆಯಿತು.
ಆದರೆ ಭಗವಂತನ ಸಂಕಲ್ಪ ಒಂದು ಸಲ ಇವರಿಬ್ಬರು ಸಮುದ್ರದ ತೀರದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅಲ್ಲಿ ಸಮುದ್ರದ ತೆರೆಗಳೆಲ್ಲ ಬರ್ತಾ ಇವೆ. ಆ ತೆರೆಗಳು ನದಿಯ ದಡಕ್ಕೆ ಬಂದಾಗ ಅಲ್ಲಿ ನೊರೆ ಬುರುಗುಗಳು ಬರ್ತಾ ಇವೆ. ಕೂಡಲೇ ಇಂದ್ರ ಆಲೋಚನೆಯನ್ನು ಮಾಡಿ ಆ ವಜ್ರಾಯುಧವನ್ನು ನೊರೆ ಆ ಬುರುಗಿನ ಮೇಲೆ ತೆಗೆದ. ಆಗ ಅದಕ್ಕೆ ತಾಕಿದೆ, ಅದು ಒದ್ದೇನೂ ಅಲ್ಲ ಒಣಗಿದ್ದು ಅಲ್ಲ ಆಯಿತು. ಆಗ ಆ ವಜ್ರಾಯುಧವನ್ನು ತೆಗೆದುಕೊಂಡು ವೃತ್ರನ ಮೇಲೆ ಪ್ರಯೋಗವನ್ನು ಮಾಡಿದಾಗ ಆಗ ವೃತ್ರಾಸುರನ ವಧೆಯಾಯಿತು ಎಂಬುದಾಗಿ ತದಾಚಖೇ ದುಂದು ಭಯೋ ವಿನೇದುಹು. ಈ ರೀತಿಯಾಗಿ ಆ ವೃತ್ರನ ವಧೆಯಾದಾಗ ಆಕಾಶದಲ್ಲಿ ನಗಾರಿಗಳೆಲ್ಲ ಗರ್ಧ್ವನಿಯನ್ನು ಮಾಡ್ತಾ ಇವೆ. ಗಂಧರ್ವ, ವಿದ್ಯಾಧರ, ಮಹರ್ಷಿ, ಸಿದ್ಧರೆಲ್ಲರೂ ಕೂಡ ಅವರು ಇಂದ್ರನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವೇದ ಮಂತ್ರಗಳಿಂದ ಅವನನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವಾರ್ತ್ರಘ್ನ ಲಿಂಗೈ ಸಮಭಿಷ್ಟುವಾನಾಹ, ವೃತ್ರಾಸುರನ ಸಂಹಾರವನ್ನು ಮಾಡಿರುವ ಆ ಇಂದ್ರನ ಮಹಾಕರ್ಮವನ್ನು ವರ್ಣನೆಯನ್ನು ಮಾಡ್ತಾ ಪುಷ್ಪವೃಷ್ಟಿಯಿಂದ ಅವನಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ವೃತ್ರನ ದೇಹದಿಂದ ಅವನ ದಿವ್ಯವಾದ ಪ್ರಾಣ ಜ್ಯೋತಿ ರೂಪದಿಂದ ಹೋಗಿ ಅದು ಪಶ್ಯತಾಂ ಸರ್ವಲೋಕಾನಾಂ, ಎಲ್ಲ ಜನ ನೋಡ್ತಾ ಇರುವಾಗ ಅದು ವಿದ್ಯಾಧರ ಲೋಕದಲ್ಲಿ ಹೋಗಿ ಸೇರಿದೆ ಎಂಬುದಾಗಿ ಇಲ್ಲಿಗೆ ಈ ಕಥೆಯನ್ನು ಮುಗಿಸಿದಾಗ ರಾಜನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಂದ್ರನು ಈ ತರಹ ವೃತ್ರನ ಸಂಹಾರವನ್ನು ಮಾಡಿದ, ಆಗ ಲೋಕವೆಲ್ಲ ಸಂತೋಷಪಟ್ಟಿತು. ಅವರು ತಮ್ಮ ತಮ್ಮ ಅಂತಃಪುರದಲ್ಲಿ ಭವನಗಳಲ್ಲಿ ಹೋದರು. ದೇವತೆಗಳೆಲ್ಲ ದೇವಲೋಕದಲ್ಲಿ, ಉಳಿದ ದೈತ್ಯರೆಲ್ಲ ತಮ್ಮ ಲೋಕದಲ್ಲಿ, ಬ್ರಹ್ಮಾದಿಗಳೆಲ್ಲ ತಮ್ಮ ಮನೆಗಳಲ್ಲಿ ಹೋಗಿದ್ದಾರೆ. ಆದರೆ ಇಂದ್ರಸ್ಯ ನಿರ್ವೃತೇರ್ ಹೇತುಂ ಶ್ರೋತುಮಿಚ್ಛಾಮ್ಯಹಂ ಮುನೇ, ಇಂದ್ರನಿಗೆ ಮಾತ್ರ ಸಂತೋಷವಿಲ್ಲ, ತೃಪ್ತಿ ಇಲ್ಲ. ಇಂಥ ವೃತ್ರನ ಸಂಹಾರ ಮಾಡಿದ್ದರಿಂದ ಸಂತೋಷ ಪಡಬೇಕಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ನಾನು ವೃತ್ರನ ವಧೆಯನ್ನು ಮಾಡಿದೆ, ಆದರೆ ಈಗ ಆ ವೃತ್ರಾಸುರ ಮತ್ತೆ ಬ್ರಾಹ್ಮಣನೇ, ತ್ವಷ್ಟ್ರುವಿನಿಂದ ಹುಟ್ಟಿರತಕ್ಕಂತಹ ಬ್ರಾಹ್ಮಣ. ವೃತ್ರವಧೆಯಿಂದ ಮತ್ತೆ ನನಗೆ ಬ್ರಹ್ಮಹತ್ಯೆ ಬಂತಲ್ಲ, ಏನು ಮಾಡಬೇಕು ಅಂತ ಇಂದ್ರನಿಗೆ ಚಿಂತೆ. ಈಗಾಗಲೇ ವಿಶ್ವರೂಪನ ಸಂಹಾರದಿಂದ ಬಂದಿರುವ ಬ್ರಹ್ಮಹತ್ಯೆಯನ್ನು ಸ್ತ್ರೀ, ಭೂ, ಜಲ ಮತ್ತು ವೃಕ್ಷ ನಾಲ್ಕು ಕಡೆಗೆ ನಾನು ವಿಭಾಗವನ್ನು ಮಾಡಿದ್ದೇನೆ. ಅವರು ನನ್ನ ಮೇಲಿನ ಪ್ರೀತಿಯಿಂದ ಆ ಬ್ರಹ್ಮಹತ್ಯೆಯನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಈಗ ಮತ್ತೆ ಆ ಬ್ರಹ್ಮಹತ್ಯಾಂ ಕ್ವ ಮಾರ್ಜ್ಮ್ಯಹಂ, ಆ ಬ್ರಹ್ಮಹತ್ಯೆಯನ್ನು ನಾನು ಎಲ್ಲಿ ಮತ್ತೆ ತೊಳೆದುಕೊಳ್ಳಬೇಕು ಎಂಬುದಾಗಿ ಇಂದ್ರನಿಗೆ ಚಿಂತೆ ಪ್ರಾರಂಭವಾಯಿತು. ಆಗ ಋಷಿಗಳು ಮುನಿಗಳೆಲ್ಲ ಇಂದ್ರನ ಚಿಂತೆಯನ್ನು ತಿಳಿದು ಅವರು ಹೇಳ್ತಾರೆ, ಇಂದ್ರ ನೀನು ಹೆದರಬೇಡಪ್ಪ, ನಿನಗೆ ಬ್ರಹ್ಮಹತ್ಯೆ ಏನು ಮಾಡೋದಿಲ್ಲ. ಮಾರ್ಜಯಿಷ್ಯಾಮ ಭದ್ರಂತೆ, ಈ ಬ್ರಹ್ಮಹತ್ಯೆ ಆ ಪಾಪವನ್ನು ನಾವು ಕಳೆದಾಗ್ತೇವೆ, ನಿನ್ನಿಂದ ಅಶ್ವಮೇಧ ಯಾಗವನ್ನು ಮಾಡಿಸಿ ಅದರಿಂದ ಕಳೆದಾಗ್ತೇವೆ ಅಂತ ಅವರಿಗೆ ಹೇಳಿದಾಗ, ಅಶ್ವಮೇಧ ಯಾಗವನ್ನು ಮಾಡು, ಭಗವಂತನ ಸ್ಮರಣೆಯನ್ನು ಮಾಡು, ಎಂತಹ ಪಾಪಗಳಿದ್ದರೂ ಕೂಡ ಅದರಿಂದ ಮುಕ್ತಿಯಾಗುತ್ತದೆ. ಬ್ರಹ್ಮಹತ್ಯ, ಪಿತೃಹತ್ಯ, ಗೋಹತ್ಯ, ಮಾತೃಹತ್ಯ, ಗುರುಹತ್ಯ ಮತ್ತು ಎಂಥೆಂಥ ಮಹಾಮಹಾ ಪಾಪಗಳು ಮಾಡಿದವನು ಚಂಡಾಲ, ಪುಲ್ಕಸ ಅವರೂ ಕೂಡ ಶುದ್ಧೇರನ್ ಯಸ್ಯ ಕೀರ್ತನಾತ್, ಯಾವ ಪರಮಾತ್ಮನ ನಾಮಸ್ಮರಣೆಯಿಂದ ಕೀರ್ತನ ಮಾಡುವುದರಿಂದಾಗಿ ಶುದ್ಧರಾಗ್ತಾರೆ. ನೀನು ಲೋಕ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥದ್ದು ನಿನಗೇನು ಆಗೋದಿಲ್ಲ, ನೀನು ಅಶ್ವಮೇಧ ಯಾಗವನ್ನು ಮಾಡು ಶ್ರದ್ಧೆಯಿಂದ, ಆ ಬ್ರಹ್ಮಹತ್ಯೆ ಆ ಪಾಪ ನಿನಗೆಲ್ಲ ಪರಿಹಾರವಾಗುತ್ತದೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಶಾಸ್ತ್ರದ ರಹಸ್ಯವನ್ನು ಹೇಳ್ತಾರೆ. ಏನು ಅಂದರೆ, ಇಂದ್ರ ಮಹಾದೇವತೆ, ಅಪರೋಕ್ಷ ಜ್ಞಾನಿ, ಅಶುಚಿತ್ವಾದಿಗಳು ಅವರಿಗೆ ಇರುವುದಿಲ್ಲ, ನರಕಾದಿಗಳು ಇರುವುದಿಲ್ಲ. ತದಧಿಗಮೇ ಉತ್ತರ ಪೂರ್ವಾಘಯೋ ರಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಎಂಬುದಾಗಿ ಸೂತ್ರಕಾರರು ಬಾದರಾಯಣ ದೇವರು, ಎಲ್ಲ ಪಾಪಗಳು ಸುಟ್ಟು ಹೋಗಿರ್ತವೆ, ಆಗಾಮಿ ಪಾಪದ ಲೇಪವಾಗುವುದಿಲ್ಲ, ಹಾಗಾದರೆ ಮಾತ್ರ ಇಂದ್ರನಿಗೆ ಏನಿದು ಬ್ರಹ್ಮಹತ್ಯೆ ಪಾಪ ಅಂತಂದರೆ, ಇದು ಪ್ರಾರಬ್ಧ ಹೊರತು ಸಂಚಿತ ನಷ್ಟವಾಗಿದೆ, ಆಗಾಮಿ ಲೇಪವಿಲ್ಲ, ಪ್ರಾರಬ್ಧ. ಆ ಪ್ರಾರಬ್ಧಕ್ಕೆ ಇದು ವೃತ್ರಹತ್ಯ ಅನ್ನೋದು ಸೂಚಕವಾಗಿದೆ. ಅದನ್ನು ಹ್ರೀಮಂತಂ ಹತ್ಯೆಯ ತಪ್ತಂ ಸುಖಯಂತೆಪಿ ನೋಗುಣ, ಅವನಿಗೇನೋ ಭಯವಿಲ್ಲ, ಆದರೂ ಕೂಡ ಲೋಕಾಪವಾದಕ್ಕೆ
ಹೆಡಿದಿರುವ ಮನುಷ್ಯ ದುಷ್ಟವಧೆಯನ್ನು ಮಾಡಿದರೂ ಕೂಡ ಅದರಿಂದ ಪುಣ್ಯ ಪ್ರಾಪ್ತವಾದರೂ ಕೂಡ ಅವನಿಗೆ ಮನಸ್ಸಿಗೆ ತೃಪ್ತಿಯಾಗುವುದಿಲ್ಲ. ಹಾಗೆ ಇಂದ್ರನಿಗೆ ತೃಪ್ತಿಯಾಗಿಲ್ಲ. ಈ ತರಹ ಅವನು ಚಿಂತಾಕ್ರಾಂತನಾದಂತೆ ಇರುವಾಗ ಅವನ ಹಿಂದೆ ಬ್ರಹ್ಮಹತ್ಯಾ ಪಾಪ ವೃದ್ಧ ಒಬ್ಬ ಸ್ತ್ರೀ ವೇಷವನ್ನು ಧಾರಣವನ್ನು ಮಾಡಿ ಕೂದಲುಗಳನ್ನೆಲ್ಲ ಹರಡಿಕೊಂಡು ಕ್ಷತಗ್ರಸ್ತಳಾಗಿ ಅವನ ಬೆನ್ನತ್ತಿ ಬರ್ತಾ ಇದ್ದಾಳೆ. ಮೀನಗಂಧಿ ಅಸುಗಂಧೇನ, ಅವಳ ಶರೀರದಿಂದ ದುರ್ಗಂಧ ಅನ್ನೋದು ಬರ್ತಾ ಇದೆ. ಮಾರ್ಗದೂಷಣಂ, ದಾರಿಯನ್ನೆಲ್ಲ ಮಲಿನವನ್ನಾಗಿ ಮಾಡ್ತಾ ಇದ್ದಾಳೆ. ಯಾವ ದಿಕ್ಕಿಗೆ ಹೋದರೂ ಕೂಡ ಇಂದ್ರನ ಬೆನ್ನತ್ತಿ ಬರ್ತಾ ಇದ್ದಾಳೆ ಬ್ರಹ್ಮಹತ್ಯ. ನಭೋಗತೋ ದಿಶಸರ್ವಾಹ, ಆಕಾಶ ಹತ್ತು ದಿಕ್ಕು ಎಲ್ಲ ಕಡೆಗೆ ಸಂಚಾರ ಮಾಡಿದರೂ ಕೂಡ ಅದು ಬಿಡ್ತಾ ಇಲ್ಲ. ಕೊನೆಗೆ ಏನು ಮಾಡಬೇಕು ಅಂತಂದಾಗ ಇಂದ್ರ ಮಾನಸ ಸರೋವರವನ್ನು ಪ್ರವೇಶವನ್ನು ಮಾಡಿ ಅಲ್ಲಿ ಕಮಲದ ಒಂದು ನಾಲದಲ್ಲಿ ಕುಳಿತುಕೊಂಡು ಅವನು 1,000 ವರ್ಷಗಳವರೆಗೆ ನರಸಿಂಹದೇವರ ಜಪವನ್ನು ಮಾಡಿದ. ಪ್ರಸಿದ್ಧವಾಗಿರ್ತಕ್ಕಂತಹ ಮಂತ್ರ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಎಂಬ ಅನುಷ್ಟುಪ್ ಛಂದಸ್ಸಿನ ಈ ದಿವ್ಯವಾಗಿರುವ ಮಂತ್ರವನ್ನು 1,000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ ಇಂದ್ರ. ತಾವತ್ ತ್ರಿಣಾಕಂ, ಅದೇ ಸಂದರ್ಭದಲ್ಲೇ ಇಂದ್ರನ ಪದವಿ ಅನ್ನೋದು ರಿಕ್ತ ಖಾಲಿಯಾಗಿತ್ತು. ಯಾರು ಕೂಡಬೇಕು? ಯಾವ ದೇವತೆಗಳು ಕೂಡ ಅಲ್ಲಿ ಬಂದು ಕೂಡಲಿಲ್ಲ. ಆಚಾರ್ಯರು ಹೇಳ್ತಾರೆ, ನಾನ್ಯಸ್ಯ ಪದಮಾಪ್ಸ್ಯಂತಿ ತದ್ದೇವಾನಾಂ ವ್ರತಂ ಪರಂ. ಇನ್ನೊಬ್ಬ ದೇವತೆಯ ಆ ಪದವಿಯನ್ನು ಇತರ ದೇವತೆ ಬಂದು ಕೂಡುವುದಿಲ್ಲ. ಇದು ಭಗವಂತನ ಸಂಕಲ್ಪ. ಹಾಗಾಗಿ ಭೂಲೋಕದಲ್ಲಿ ನಹುಷ ಇದ್ದ, ನಹುಷನನ್ನು ಕರೆದುಕೊಂಡು ಬಂದು ಕೂಡಿಸಿದಾಗ ನಹುಷ ಕೂತ. ಆದರೆ ನಹುಷನಿಗೆ ಇಂದ್ರ ಪದವಿಯ ರುಚಿ ಅನುಭವಿಸಿದಾಗ ಅವನು ಎಲ್ಲ ಸುಖ ಸಿಕ್ಕಿದೆ, ನನಗೆ ಒಂದು ಸುಖ ಸಿಕ್ಕಿಲ್ಲ, ಏನು ಅಂದರೆ ಶಚಿಯ ಭೋಗ ನನಗಾಗಿಲ್ಲ, ಶಚಿ ನೀನು ಬಾ ಅಂತ ಕರೆದ. ಅವಳು ಹೇಗೆ ಬರ್ತಾಳೆ, ಬರಲಿಕ್ಕೆ ಶಕ್ಯವೇ ಇಲ್ಲ. ಆದರೆ ಅವಳನ್ನು ಪೀಡಿಸ್ತಾ ಇದ್ದಾನೆ. ಕೊನೆಗೆ ಆ ಶಚಿ ಬೃಹಸ್ಪತಿ ಆಚಾರ್ಯ ದೇವಗುರುಗಳೇ ಹೋಗಿ ಪ್ರಾರ್ಥನೆ ಮಾಡಿದಾಗ ಅವರು ಭಾಳ ಉತ್ತಮವಾದ ಉಪಾಯವನ್ನು ಹೇಳ್ತಾರೆ, ನೀನು ಒಪ್ಪು, ಆದರೆ ಒಂದು ಕರಾರು ಹಾಕು. ಏನು ಅಂತಂದರೆ, ಈ ಸಪ್ತರ್ಷಿಗಳನ್ನು ನಿನ್ನ ಪಲ್ಲಕ್ಕಿಯ ಬೋವಿಗಳನ್ನಾಗಿ ಮಾಡಿಕೊಂಡು ಬರಲಿ, ಅದರ ಮೇಲೆ ಅವನು ಕೂತು ಬರಲಿ, ಆಗ ನಿನ್ನ ಮನದ ಆಸೆಯನ್ನು ಪೂರ್ಣ ಮಾಡ್ತೀನಿ ಅಂತ ಹೇಳು ಅಂತ. ಆಗ ಅವಳು ಹೋಗಿ ಹೇಳ್ತಾಳೆ. ಆಗ ನಹುಷ ಈ ಎಲ್ಲ ಅಗಸ್ತ್ಯಾದಿ ಋಷಿಗಳಿಗೆ ಹೇಳಿದಾಗ ಅವರು ಪಲ್ಲಕ್ಕಿಯನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಚರ್ಚೆಯಾಗಿದೆ, ವೇದದ ಪ್ರಾಮಾಣ್ಯದ ವಿಷಯದಲ್ಲಿ ಚರ್ಚೆಯಾಯಿತು. ಆಗ ಆ ಸಭೆಯಲ್ಲಿ ಆ ಪಲ್ಲಕ್ಕಿಯನ್ನು ಹೊರ್ತಾ ಇರುವಾಗ ಅಗಸ್ತ್ಯ ಋಷಿಗಳ ಮೇಲಿನ ಕೋಪದಿಂದ ಆ ಇಂದ್ರ ಕಾಲಿನಿಂದ ಒದ್ದು ಬಿಟ್ಟ ಅಗಸ್ತ್ಯರಿಗೆ. ಬ್ರಹ್ಮಜ್ಞಾನಿಗಳು, ಮಹಾ ತಪಸ್ವಿಗಳು, ಸಮುದ್ರವನ್ನು ಪಾನವನ್ನು ಮಾಡಿದವರು, ವಿಂಧ್ಯ ಪರ್ವತವನ್ನು ಸ್ಥಗನವನ್ನು ಮಾಡಿದವರು, ಅಂಥ ಬ್ರಹ್ಮ ಋಷಿಗಳಾದ ಅಗಸ್ತ್ಯರ ತಲೆಗೆ ಕಾಲಿನಿಂದ ಒದ್ದಾಗ ನೀನಿಂಥ ಪಾಪವನ್ನು ಮಾಡಿದ್ದಿ, ಈ ಪದವಿಂದ ಚ್ಯುತನಾಗು ಅಂತ ಹೇಳಿದಾಗ ಆ ನಹುಷ ಕೆಳಗಡೆಗೆ ಬಿದ್ದು ಅಜಗರನಾದ. ನೋಡ್ರಿ ಹೇಗಿದೆ. ಈ ರೀತಿಯಾಗಿ ಇಂದ್ರ ಪತ್ನಿಯಾಗಿರುವ ಆ ಶಚಿ ತನ್ನ ಪಾತಿವ್ರತ್ಯವನ್ನು ರಕ್ಷಣೆಯನ್ನು ಮಾಡಿಕೊಂಡಳು. ಅಷ್ಟರವರೆಗೆ ಇಂದ್ರ ಇಲ್ಲಿ ಮಾನಸ ಸರೋವರದಲ್ಲಿ ಕಮಲದ ನಾಲದಲ್ಲಿ ಕುಳಿತು 1,000 ವರ್ಷ ನರಸಿಂಹದೇವರ ಜಪವನ್ನು ಮಾಡಿ ಅಲ್ಲಿ ರುದ್ರಾಂತರ್ಗತನಾಗಿರುವ ನರಸಿಂಹರೂಪಿಯಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬಂದ. ವೇದ ಇವರನ್ನು ಕೊಂಡಾಡ್ತದೆ. ಏನು ಅಂತಂದರೆ, ವೃತ್ರಾಸುರನ ಸಂಹಾರದಿಂದ ಇಂದ್ರನಿಗೆ ಪಾಪ ಬರಲಿಲ್ಲ. ಇಂದ್ರೋ ವೈ ವೃತ್ರಂ ಹತ್ವಾ ಮಹಾನ್ ಅಭವತ್ ಎಂಬುದಾಗಿ ಮಹಾ ಫಲವನ್ನೇ ಪಡೆದಿದ್ದಾನೆ, ಮಹಾ ಪುಣ್ಯವನ್ನೇ ಪಡೆದಿದ್ದಾನೆ. ಮುಂದೆ ಅಶ್ವಮೇಧ ಯಾಗವನ್ನು ಕೂಡ ಮಾಡಿ ಉತ್ತಮವಾಗಿರ್ತಕ್ಕಂತಹ, ಮೊದಲಿಗೆ ಇಂದ್ರನಾಗಿದ್ದ, ಈಗ ಅವನು ಮಹೇಂದ್ರ ಎಂಬತಕ್ಕಂತಹ ಪದವಿಯನ್ನು ಪಡೆದ ಎಂಬುದಾಗಿ ಆ ಇಂದ್ರನ ಮಹಿಮೆಯನ್ನು ಹೇಳಿಕೊಡ್ತಾರೆ. ಈ ಕಡೆಗೆ ವೃತ್ರನು ಸದ್ಗತಿಯನ್ನು ಹೊಂದಿದ್ದಾನೆ. ಆ ಕಥೆ ಯಾಕೆ, ಹೇಗೆ ಸದ್ಗತಿಯನ್ನು ಹೊಂದಿದ ಅನ್ನೋ ವಿಷಯವನ್ನು ನಾಳೆ ತಿಳಿಯೋಣ. ಹರಯೇ ನಮಃ. ಮಧ್ವೇಶಾರ್ಪಣಮಸ್ತು.